ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ನೀನೇ ಹಂಗೆ ಮಾಡ್ತಾ ಇದೀಯಾ ನಿಂತರ? ಓ, ಇನ್ವಿಟೇಷನ್ನು ನಿಮ್ದೇನಾದ್ರು ಹೊಸ್ದಾಗಿ ಮಾಡಿದ್ರು ನಮ್ಮನ್ನೇ ಕಾಪಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಓಕೆ ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಏನಿಲ್ಲ, ಟೆರೆಸ್ ಮೇಲಿದ್ದೀವಿ. ಇವತ್ತು ಸಂಡೇ, ಏನಾದರೂ ಸಂಡೇ ಆದರೆ ಗೊತ್ತಲ್ಲ, ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂತ ಅನಿಸುತ್ತೆ. ಅದಕ್ಕೆ ಪಾಟ್ ಬಿರಿಯಾನಿ ಅಂದರೆ ಮಣ್ಣಿನ ಮಡಿಕೆಯ ಬಿರಿಯಾನಿನ ತರಿಸ್ಕೊಂಡಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ನಾವು ತರಿಸಿರೋದು ಇದು ಕ್ಲೌಡ್ ಕಿಚನ್ನು. ಇದು ಬಂದುಬಿಟ್ಟು ಪಾಟ್ ಫುಲ್ ಕ್ಲೇ ಪಾಟ್ ಬಿರಿಯಾನೀಸ್ ಅಂತ. ಇದು ನಮ್ಮ ಏರಿಯಾದಲ್ಲಿದೆ ಆ್ಯಂಡ್ ತುಂಬ ಔಟ್ಲೆಟ್ಸ್ ಇದೆ ಅವ್ರದ್ದು ಬೆಂಗಳೂರಲ್ಲಿ. ಕ್ಲೌಡ್ ಕಿಚನ್ ಅಂದರೆ ಯೂಶ್ವಲಾಗಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಅಲ್ಲಿ ಡೈನಿಂಗ್ ಇರೋಲ್ಲ, ಓನ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬೋದು ಅಷ್ಟೇ. ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಬೋದು. ಸೊ ನಾವು ತರಿಸ್ಕೊಂಡಿದ್ದೀವಿ. ಈಗ ಇದನ್ನ ಓಪನ್ ಮಾಡಿಬಿಟ್ಟು, ಚಿಕನ್ ಬಿರಿಯಾನಿ ಆ್ಯಕ್ಚುಲಿ ಇದು. ಸೊ ಈಗ ಇದನ್ನ ಓಪನ್ ಮಾಡಿ ಪ್ಲೇಟ್ಗೆ ಹಾಕಿ ಟೇಸ್ಟ್ ಮಾಡ್ತೀವಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಮ್ಮ ಹೇಮಂತ್ ಶೆಟ್ಟಿ ಅವರು ಅವರ ರಿವ್ಯೂನ ತಿಳಿಸ್ತಾರೆ. ಫಾರ್ ದ ಫಸ್ಟ್ ಟೈಮ್ ಅಲ್ಲ ಇದು, ಆ್ಯಕ್ಚುಲಿ ತುಂಬ ಸಲ ಹೇಳಿದ್ದೀನಿ. ಬಟ್ ಇನ್ನೊಂದೇನಂದರೆ, ನಮ್ಮ ಅಣ್ಣ ಕ್ಯಾಮ್ರಾ ಮುಂದೆ ಬಂದುಬಿಟ್ಟು ನನಗೆ ಮಾತಾಡೋಕ್ಕೆ ಚಾನ್ಸೇ ಕೊಡಲ್ಲ. ಹಂಗೆ ಗುರು, ನಾವು ಹಂಗೆ ಹೋಗ್ತಾ ಇರ್ತಾರೆ ನನ್ನ ಸ್ಟಾಪು ಮಾತಾಡ್ತಾ ಇರ್ಬೇಕು ಕ್ಯಾಮ್ರಾ. ಇದು 300 ರೂಪಾಯಿ 300 ಚಿಲ್ಲರೆ ಏನಕ್ಕೆ ಅಂತಂದರೆ, ಇದು ಮಣ್ಣಿನ ಮಡಿಕೆ. ಸೊ ಅದಕ್ಕೋಸ್ಕರ ಪೇಪರು ರಿಲ್ಯಾಕ್ಸ್ ಭಯ ಹುಡುಗಿಗೆ ಇರಲಿ, ಸಹಜ. ಈ ಮಡಿಕೆಗೆ ಅದು ಫಾಸ್ಟ್, ಈ ಮಡಿಕೆ ಬೇರೆ ಹೊಡೆದೋಯ್ತು ಅಂತ ಅನ್ಕೊಂಡೆ. ಲೈ ಓಕೆ, ಇದು ನಾವು ಓಪನ್ ಮಾಡೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಆ್ಯಂಡ್ ಫುಲ್ಲು ಚಳಿ, ಗಾಳಿ, ಮಳೆ ಎಲ್ಲ ಚಳಿಯಾಗ್ತಿದೆ. ಸೊ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಇಟ್ಕೊಂಬಿ ಸರ್, ಅದನ್ನು ಹೆಂಗೆ ಹೊಡೆಯೋ ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಇದು ಚಪಾತಿ ಹಿಟ್ಟೇನೋ ಇದು ಮಾಡಿರ್ತಾರೆ ಅವರು. ಬಾ, ಮಡಕೆ ಹೊಡಿತಲ್ಲ ಇರಮ್ಮ, ಚಪಾತಿ ಹಿಟ್ಟು ಹಾಕಿರ್ತಾರೆ ಅವರು, ಹಳ್ಳಿ ಜನ. ಓ, ಮಳೆ ಬರ್ತೈತೆ ಗುರು, ಬೇಗ ಬೇಗ ಗುರು. ಆ್ಯಕ್ಚುಲಿ ಚಪಾತಿ ಇದಾಕಿರ್ತಾರೆ ಅವರು ಸೀಲ್ ಮಾಡೋಕ್ಕೆ. ನಮ್ಮಮ್ಮ ಕನ್ಫ್ಯೂಸ್ ಆಗ್ಬಿಟ್ರು ಮಡಿಕೆ ಹೊಡಿತಾ ಇದ್ದೀವಿ ಅಂತ. ಹ್ಞೂ, ಓಕೆ. ಓ, ಈ ಶಾರ್ಟ್ ಬಂದಿರೋ ಹೆಂಗೆ ಬಂದಿರೋದು ಗೊತ್ತಾ, ನಮ್ಮ ಕ್ಯಾಮ್ರಾಮೇನೇ ನಮ್ಮ ಜೊತೆ ಊಟಕ್ಕೆ ಕುತ್ಕೊಂಬಿಟ್ಟಿರೋದ್ರಿಂದ ಸೊ ಏನು ಮಾಡೋಕ್ಕಾಗಲ್ಲ. ಇಟ್ಕೋ, ಇದು ಓಪನ್ ಮಾಡ್ತೀನಿ ನಾನು, ತಟ್ಟೆ ಹಿಡ್ಕೊಂಡು ಕುತ್ಕೊಳು. ಓಕೆ, ಲೆಟ್ಸ್ ವಾಪ್ ಹ್ಯಾಂಡ್. ಅಯ್ಯೋ, ಭಾರಿ ಕಷ್ಟ ಗುರು ಇದು. ಸಕ್ಸಸ್ಫುಲಿ ಫೈನಲಿ. ಮಡಕೆ ಮಾತ್ರ ದೊಡ್ಡದು, ಬಿರಿಯಾನಿ ಮಾತ್ರ ಚಿಕ್ಕದು. ತೋರ್ಸಲ್ಲ ಕ್ಯಾಮ್ರಾ ತೋರ್ಸ ನೋಡ್ಕೊಳ್ಳಿ. ಹಾ 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 ಹಾ, ಏಯ್, ಘಮ ಮಾತ್ರ ಸಕ್ಕದಾಗಿ ಬರ್ತಾ ಇದೆ. ಓಕೆ, ಹಾಕಿ. ಹೇಮಂತ್ ಶೆಟ್ಟಿ ಅವರೇ ಇವತ್ತು ರಿವ್ಯೂ ಮಾಡೋದು. ಮೇಲ್ಗಡೆ ಒಂದು ಬಾಳೆ ಎಲೆ ಹಾಕಿದ್ದಾರೆ ನೋಡಿ, ಹಿಂಗಿದೆ ಬಿರಿಯಾನಿ, ಕಾಣಿಸ್ತಾ ಇದೆಯಾ? ಸೊ ಇದನ್ನ ಈಗ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಮಾಡೋಣ. ಪ್ಲೇಟಿಗೆ ಸರ್ವ್ ಮಾಡೋಣ. ಕಾಣಿಸ್ತೇನೆ ಇಲ್ಲ ಇಲ್ಲಿ ಕತ್ಲೆ, ಎಲ್ಲ ಹೇಮಂತ್ ಶೆಟ್ಟಿಗೆ ಬೀಳ್ತೈತೆ. ವೈಟ್ ರೈಸ್ ಹಾಕ್ಬಿಟ್ಬೇಕು ಹೇಮಂತ್ ಕೊಡಂಗೆ ಅವರೇ, ಹಾಕ್ಬಿಡುವ ಚೆನ್ನಾಗೆ. ಏ ಇರಾ, ಫಸ್ಟ್ ಎಲ್ಲ ಪ್ಲೇಟ್ಗೆ ಹಾಕ್ಬಿಟ್ಟು ಆಮೇಲೆ ಎತ್ಕೊಳ್ಳೋಣ. ಇಲ್ಲಿ ಕತ್ಲೆ ಕಾಣಿಸ್ತಾ ಇಲ್ಲ. ಅಲ್ಲಿ ಮೇಲೆ ಆಯ್ತು ನೋಡಿ, ಸಂಡೇ ಸ್ಪೆಷಲ್ ಪಾಟ್ ಬಿರಿಯಾನಿ. ಓ, ಇನ್ನೂ ಬೇಜಾನ್ ಇದೆ. ಮಡಕೆ ಸಮೇತ ಮಣ್ಣೆಲ್ಲ ಹಾಕ್ಬೇಡ, ಮಣ್ಣೆಲ್ಲ ಬರಲ್ಲ ಗುರು. ನಮ್ಮಮ್ಮನ ಚಿಂತೆ ನೋಡಿ, ಮುದ್ದೆ ಮಾಡೋಕ್ಕಾಯ್ತಂತೆ ಮಡಕೆ. ವಾ 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 ವಾ, ಹಳೆ ಕಾಲದಲ್ಲಿ ಏನಾದರೂ ಬಿರಿಯಾನಿಗಳು ಮಾಡಿದರೆ ಇದೇ ಥರ ಇರೋದೇನೋ. ಅಲ್ಲೆಲ್ಲ ನೀರು ಬರ್ತೈತೆ ನನಗೆ, ಇದಕ್ಕೆ ಸರಿ ಸಾಟಿನೇ ಇಲ್ಲ. ಬೆಸ್ಟ್ ಪರ್ಫ್ಯೂಮ್ ಇನ್ ದ ವರ್ಲ್ಡ್ ಬೆಸ್ಟ್ ಪರ್ಫ್ಯೂಮ್. ನಿಂತಾಯ್ತು ಸ್ವಲ್ಪ ಹಿಂಗೆ ಇರೋ ಕ್ಯಾಮ್ರಾ ಮುಂದೆ ನೀನು. ಇವತ್ತು ನೀನೇ ನಮ್ಮ ಕ್ಯಾಮ್ರಾಮ್ಯಾನು. ಇದು ಆ್ಯಕ್ಚುಲಿ ನಮ್ಮ ಅಮ್ಮನೇ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ ಇವತ್ತು. ಸೊ ಈಗ ಪೀಸ್ ಲೆಕ್ಕಾಚಾರಕ್ಕೆ ಬರೋಣ. ಫಸ್ಟು ಪೀಸ್ ಮೇರ ತೋತೀರ ಎಲ್ಲಿ? ಇನ್ನೊಂದು ಮೇರ ಅವ್ರು ಕೊಟ್ಟಿರೋದು 3 ಪೀಸ್, 2 ಪೀಸ್ ಇವನೇ ತಿಂದವನೆ. ಓಕೆ, ನಮಗೆ ಸಾಕಪ್ಪ ಪೀಸು, ಅಲ್ಲಿರೋದೇ ಅಷ್ಟು ಇನ್ನಲ್ಲಿ. ಓಕೆ, ಶುರುನಾ? ಅಯ್ಯೋ ಅಯ್ಯೋ. ಓಕೆ, ಪೀಸ್ ಬೀಳ್ಬಾರ್ದು. ಏನು ಚೆನ್ನಾಗಿ ಒಪ್ಕೊಂಬಿಟ್ನ ಇವನು? ಎಷ್ಟಿದೆ ಪೀಸ್? ಅಷ್ಟೇ ಬಿಡಲೇ, ಪೀಸ್ ಎಲ್ಲ ಕರೆಕ್ಟಾಗಿರ್ಬೇಕಮ್ಮ, ಪೀಸಲ್ಲೆಲ್ಲ ಕಾಂಪ್ರಮೈಸ್. ಓಕೆ ಗಾಯ್ಸ್, ಇವಾಗ ನಾವು ಪಾಟ್ ಬಿರಿಯಾನಿ ತೊಗೊಂಡಿದ್ದೀರಿ, ಮಡಕೆ ಬಿರಿಯಾನಿ ಹೆಂಗೈತೆ ಅಂತ ನಿಮಗೆ ಸ್ವಲ್ಪ ತಲೆ ಹೇಳ್ತೀನಿ. ಹೇಳಪ್ಪ. ಪಾಟ್ ಬಿರಿಯಾನಿಗೆ ಅಂಬಾಸಿಡ್ರ್ ಅಥವಾ ಏನದು ಬ್ರ್ಯಾಂಡ್ ಅಂಬಾಸಿಡರು? ಹಾಂ, ಯಾರು ಅಂಬಾಸಿಡರ್ ಅಂದ್ಬಿಟ್ಟಿದ್ದೀನಿ ನಾನು. ಗೈಸ್, ಆ್ಯಕ್ಚುಲಿ ಇದು ಹೈದರಾಬಾದಿ ಬಿರಿಯಾನಿ. ಸೊ ಇವರು ಪಾಟ್ ಬಿರಿಯಾನಿ ಬಂದು
ಸಾಕಷ್ಟು ವೆರೈಟಿ ಮಾಡ್ತಾರೆ. ಕೋಲ್ಕತ್ತಾ ಸ್ಟೈಲು, ಲಕ್ನೋ ಸ್ಟೈಲು, ಹೈದರಾಬಾದಿ ಸ್ಟೈಲು ಅದೆಲ್ಲ ಮಾಡ್ತಾರೆ. ಸೊ ನಾವು ಮಾಡಿರೋದು ಇದು ಹೈದರಾಬಾದಿ ಸ್ಟೈಲು. ಗೊತ್ತಿರುತ್ತೆ ನಿಮಗೆ ಹೈದರಾಬಾದಿ ಸ್ಟೈಲ್ ಅಂದರೆ ಯಾವ ರೀತಿ ಇರುತ್ತೆ ಅಂತ. ರೈಸ್ ಸಪ್ರೇಟು ಮತ್ತು ಪೀಸಸ್ ಸಪ್ರೇಟ್ ಇರುತ್ತೆ. ಹೇಳಿ ಏಮಂತ, ಮೊಸರು ಬಜ್ಜಿ ಬೇಕಾ? ಬೇಕಪ್ಪ, ಹಾಕು. ಇವತ್ತೆಲ್ಲ ಹೇಮಂತ್ ಶೆಟ್ಟಿ ಅವರೇ ರಿವ್ಯೂ ಮಾಡ್ತಾರೆ, ನಾವೇನು ಮಾಡಲ್ಲ. ನಾನು ರಿವ್ಯೂ ಮಾಡೋಣ, ತಿನ್ನೋದು ಇಲ್ಲ. ಓಕೆ ಗೈಸ್, ಇವಾಗ ಪಾಟ್ ಬಿರಿಯಾನಿ ಇದೆ, ಅದ್ರ ಜೊತೆ ರಾಯ್ತಾ ಕೊಟ್ಟಿದ್ದಾರೆ. ಸೊ ಇದೇನೆಂದರೆ ರೈಸು ಸ್ಮೆಲ್ ಸಕ್ಕದಾಗೈತೆ. ಇದು ರೈ ಹೇಳು, ನಾನು ಮಾಡುವಾಗ ರೇಗಿಸ್ತೀವಿ ನೋಡಿ. ರೈಸ್ಗೆ ಅದು ಒಂಥರ ಮಿಕ್ಸ್ ಮಾಡ್ಕೋಬೇಕು ನಾವು. ಅದು ವೈಟಿಶ್ ಇರುತ್ತೆ ಮತ್ತು ಕಲರ್ ಇರುತ್ತೆ. ಸೊ ಅದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ಕಲಿಸ್ಕೊಂಡು ಮೊಸರು ಬಜ್ಜಿ ತಿಂದಿದೆ ಶಿವ ಅಂತ ಒಂದು ತಿಂದ್ಬಿಟ್ರೆ. ಇರೋ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು, ನಿಂಗೆ ಹೇಳಿ ರಿವ್ಯೂ ಹೇಳ್ಬೇಕಿರೋ. ಓಕೆ, ಕೇಳ್ರಪ್ಪ ರಿವ್ಯೂ ಹೇಳ್ತಾರಂತೆ. ಸೂಪರ್ ಆಗೈತೆ ಗಾಯ್ಸ್. ಗಾಯ್ಸ್, ಈ ಥರ ಟೆರೆಸ್ ಮೇಲೆ ಕುತ್ಕೊಂಡು ತಣ್ಣು ಗಾಳಿ ಬರ್ತಾ ಇರಬೇಕಾದ್ರೆ ಈ ಮಡಿಕೆಯಲ್ಲಿ ಮಾಡಿರೋ ಹೈದರಾಬಾದಿ ಬಿರಿಯಾನಿ ತಿಂತಾ ಇದ್ರೆ ನಮ್ಮ ಕ್ಯಾಮ್ರಾ ಇಂದ ಇದ್ದಾರೆ, ಅವ್ರ ಬಾಯಲ್ಲಿ ನೀರು ಬರ್ತಾ ಇದೆ. ಆ ರೇಂಜಲ್ಲಿದೆ ಅಲ್ಲಮ್ಮ. ಸೂಪರ್ ರಿವ್ಯೂ ಹೇಳಪ್ಪ, ತಿನ್ಬಿಟ್ಟು ಸೂಪರ್ ಅಂದ್ಬಿಟ್ರೆ. ಹಂಗೆ ಏನೇನು ಹಾಕಿದ್ದಾರೆ ಅದೆಲ್ಲ ಗೊತ್ತಾಗಲ್ಲ, ಬಟ್ ರೈಸ್ ಮಾತ್ರ ಬಾಸುಮತಿ ರೈಸ್ ಯೂಸ್ ಮಾಡಿದ್ದಾರೆ, ಉದ್ದುದ್ದು ಸೂಪರ್ ಆಗಿದೆ ಗೈಸ್. ಆ್ಯಕ್ಚುಲಿ ನಾನು ಯೂಶ್ವಲಾಗಿ ತಿಂದಿದ್ದೀನಿ ಹೈದರಾಬಾದಿ ಬಿರಿಯಾನಿ. ಸೊ ಈ ಮಡಿಕೆಯಲ್ಲಿ ಅವರು ಎಲ್ಲ ಮಸಾಲೆ ಪೀಸಸ್ಸು ರೈಸು ಅದೆಲ್ಲ ಹಾಕ್ಬಿಟ್ಟು ಮಡಿಕೆಯಲ್ಲಿ ಕುಕ್ ಮಾಡಿರ್ತಾರಲ್ಲ, ಇದೊಂಥರ ತಿನ್ನೋದಕ್ಕೆ ಮಜಾ ಇದೆ. ಸೊ ಒಂದು ಒಳ್ಳೆ ಫೀಲ್ ಅಂತಲೇ ಹೇಳ್ಬೋದು ಗೈಸ್. ಆ್ಯಕ್ಚುಲಿ ಇವಾಗ ಹೇಮಂತ್ ಶೆಟ್ಟಿ ಅವರು ನಾನು ಹೆಂಗೆ ರಿವ್ಯೂ ಮಾಡ್ತೀನಿ ಅಂತ ಇಮಿಟೇಟ್ ಮಾಡ್ತಾನೆ ನೋಡಿ. ಓಕೆ ಗೈಸ್, ಇವಾಗ ಬಲ್ಕಾಗಿ ಆರ್ಡ್ರ್ ಮಾಡಿ ಕುತ್ಕೊಂಡಿದ್ದೀರಿ. ಸೊ ಈಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂದರೆ, ನೋಡಿದ್ರೆ ಅಷ್ಟು ನಮಗೆ ಅಟ್ರ್ಯಾಕ್ಟ್ ಆಗ್ತಿದೆ. ಇಲ್ಲಿ ಗಮನಿಸ್ಬೋದು ಆ ಪಿಸಿ ಇದೆ, ಏನಿದೆ ಪೀಸು ಪೀಸೆ ಅದು ನೋಡಿ ಯಾವ ಥರ ಬೆಂದಿದೆ. ತಿನ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಆಗ್ತಾಯಿದೆ, ಹಂಗೆ ಅಟೆಂಪ್ಟ್ ಮಾಡ್ತಾಯಿದೆ. ಸೊ ಇವಾಗ ಫಸ್ಟ್ ಬೈಟ್ ಹೋಗ್ಬಿಡೋಣ. ಫಸ್ಟ್ ಬೈಟೇ ಬಿಗ್ ಬೈಟು. ತಿಂದಲ್ಲ ಆವಾಗಲೇ ಹೂ ಅಂತೆಲ್ಲ ಗಾಯ್ಸ್. ಸೀರಿಯಸ್ಲಿ ಅಸಮ್, ನಾನು ಆಸಮ್ ಅಂತ ಹೇಳೋದೇ ಇಲ್ಲ. ಸೂಪರ್ ಆಗಿದೆ, ಹಂಗೆ ತಿಂತಾನೆ ಇರೋಣ ಅನಿಸ್ತಾ ಇದೆ. ಆಮೇಲೆ ಇದು ಆ ಮಸಾಲೆ ಏನು ಹಾಕಿದ್ದಾರೆ ಅದು ತಿಂತ ಅಷ್ಟೇ ನಿಮ್ಗೆ ಈಸಿಲಿ ಗೊತ್ತಾಗ್ಬಿಡುತ್ತೆ ಏನು ಮಸಾಲೆ ಯೂಸ್ ಮಾಡಿದ್ದಾರೆ. ಆಮೇಲೆ ನೀವು ನೋಡ್ಬೋದು ರೈಸು ಅಷ್ಟೇ, ಏನು ಯೂಸ್ ಮಾಡಿದ್ದಾರೆ ಮಸಾಲೆ ಮಸಾಲೆ ಐಟಮ್ ಏನೇನು ಯೂಸ್ ಮಾಡಿದ್ದಾರೆ ಹೇಳು. ಅವ್ರು ಹಾಕಿರೋರು ಗೊತ್ತದು. ಸೊ ಅದು ಏನಿರುತ್ತೆ ಅಂದರೆ ಸಕ್ಕತ್ತಾಗಿದೆ ಗೈಸ್. ನೀವು ಡೆಫಿನೆಟ್ಲಿ ಆಗಿ ಇಲ್ಲಿ ನಮ್ಮ ಮನೆ ಟೆರೆಸ್ ಕಡೆ ಬಂದರೆ ಯಾವಾಗ ತಿನ್ನೋಣ ಎಲ್ಲ ಸೇರಿ. ಓಕೆ, ಈಗ ನೀವು ತಿನ್ಬಿಟ್ಟು ನೆಕ್ಸ್ಟ್ ಐಟಮ್ ಸಿಗ್ತೀನಿ. ಇರೋದೇ ಒಂದು ಐಟಮ್, ಇನ್ನೊಂದು ಐಟಮ್ ಬೇರೆ ಸಿಗ್ತೀನಂತೆ. ಓ, ಅದು ನಾನು ಹಿಂಗೆ ಅನ್ನೋದು ಬೇರೆ ಇಮಿಡಿಯೇಟ್. ನೀನು ಬೇರೆ ಲೆವೆಲ್ ಗುರು, ಬೇರೆ ಲೆವೆಲ್. ಓಕೆ ಗೈಸ್, ಇವ್ರು ನೋಡಿದ್ರಿ ಇಷ್ಟೊತ್ತು ತಿಂದರೆ ಏನು ಅಂತ. ಸೊ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಗೊತ್ತಾಯಿದೆಯಲ್ಲ ಈ ವಿಡಿಯೋ ನಿಮಗೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಜಸ್ಟ್ ಲೈಕ್ ಮಾಡೋದ್ರಿಂದ ನಮ್ಗೆ ಒಂದಷ್ಟು ಮೋಟಿವೇಶನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮತ್ತೆ ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಸರಿ, ಈಗ ಹೇಮಂತ್ ಶೆಟ್ಟಿ ಹಿಂಗೆ ಮಾಡ್ತಾನೆ ತೋರಿಸು. ನಾನೇ ತಾನು ಮಾಡಿದ್ದು ನಂದು ಅಪ್ಪ ಇಮಿಟೇಷನ್. ನೀನು ಹಿಂಗೆ ತಿಂದು ಹೇಳ್ತೀನಿ, ಇಮಿಟೇಷನ್ ನಿಂದೇ ಮಾಡಿದ್ದು ನಾನೇ ಅಲ್ವಾ. ಇವ್ನು ನಾನು ಹೇಳ್ತೀನಿ ನೋಡಿ, ಮಾಡಪ್ಪ. ರೈಸ್ ಎಲ್ಲ ಕೊಟ್ಟಿದ್ದಾರೆ, ಜೋರಾಗಿ ಮಾತಾಡಬೇಕು. ಮ್ಯಾನರಿಸಮ್ ಇದು, ಪೀಸ್ ಎಲ್ಲ ಹಿಂಗೆ ಹಾಕಿರ್ತಾರಲ್ಲ ಎಲ್ಲ ಸಕ್ಕರೆ ಇರುತ್ತೆ, ಹಿಂಗೆ ಬಲ್ತಿರೋದು ಎಲ್ಲ ಕಿರ್ತಲ್ಲ ಚೆನ್ನಾಗಿರುತ್ತೆ. ಬೆಳಬೆಳಗ್ಗೆನೇ ಎದ್ದು ಕಾಲು ಸೂಪ್ ಕುಡಿದ್ರೆ ಕಾಲು ಮೂಳೆ ಗಟ್ಟಿಯಾಗುತ್ತೆ. ಯಾವುದೋ ಚೆನ್ನಾಗಿ ಬಲ್ತಿರೋ ಮೂಳೆ ಹಾಕ್ಬಿಟ್ಟಿದ್ದಾರೆ. ಅದು ಲಾಸ್ಟ್ ವರ್ಡ್ ನಿಮ್ಗೆ ಕೇಳಿಸಲ್ಲ, ಯಾಕಂದರೆ ನಾನು ಅದು ನುಂಗ್ಬಿಡ್ತೀನಿ ಅರ್ಧ. ಯಾರಾದರೂ ಕೇಳಿದ್ರೆ, ನಮ್ಮ ಅಣ್ಣ ಕೇಳಿದ್ರೆ ನಾನು ಮ್ಯಾನರಿಸಮ್ ಅಂತ ಹೇಳ್ತೀನಿ. ನೀನು ಹಂಗೆ ಮಚ್ಚ ಮಾಡೋದು ಗೈಸ್. ಇವನ್ನೇನಾದರೂ ನಿಮ್ಮ ಗೈಸ್, ಇವನ್ನೇನಾದರೂ ರಿವ್ಯೂ ಮಾಡೋಕೆ ಬಿಟ್ಟರೆ ಅರ್ಧಕ್ಕೆ ಕರ್ದ ಆ ಚಿಕನ್ ಜೊತೆ ಇವ್ನು ರಿವ್ಯೂನು ನುಂಗ್ಬಿಟ್ಟಿರ್ತಾನೆ. ನಾನು ಎಡಿಟಿಂಗಲ್ಲಿ ಸೆಟ್ ಮಾಡೋದು ಅದು. ದಿಸ್ ಇಸ್ ದ ಟ್ರೂತ್, ಟ್ರೂತ್ ಇವ್ ಡೇರ್ ಆರ್ ಇಲ್ಲೇ. ಮಗ ಮಗ ಅಂತ ಒಂದು ತುತ್ತಿಟ್ಟು ನನಗೆ, ನಾನು ನೋಡು ನಿನಗೊಂದು ಪೀಸು ಒಂದು ತುತ್ತು ಸಪ್ರೇಟಾಗಿ ಇಟ್ಟಿದ್ದೀನಿ. ನಾವು ಎಂಜಿಲ್ಲ ತಿನ್ಸಲ್ಲಪ್ಪ, ಅಮ್ಮ ಮಕ್ಕಳು ಮಂದಿ ಎಂಜಿಲ್ಲೆಲ್ಲ ಅದು ಬರೋಲ್ಲ. ರೈಸ್ ಜಾಸ್ತಿ ಆಯಿತು ಅದಕ್ಕೆ ಇಟ್ಟಿದ್ದೀನಿ. ಇಲ್ಲ ಮನೆ ನೋಡು, ನಿಮ್ಗೊಂದು ಪೀಸು ಬೋನ್ಲೆಸ್ಸು ಮತ್ತು ನಿಂಗೆ ರೈಸು, ನೀನು ಟೇಸ್ಟ್ ನೋಡ್ಬೇಕು ತಾನಮ್ಮ. ನೀನಿಂದ ತಾನಮ್ಮ ನಾವು. ಹಾಂ, ಹಾಕ್ರೋ ಬಿ ಜಿ ಅಮ್ಮ.
ಈಗ ನಾವು ತಿಂದಿಲ್ಲ, ನಾವು ತರಿಸಿರ್ತೀವಿ, ನೀವು ತಿಂತೀಯ, ನಿಮ್ಮ ಸಪ್ರೇಟ್ ಆಗಿ ಹೋಗಿ ಹೋಗ್ಬಿಟ್ಟು ಮಡಕೆ ಬಿರಿಯಾನಿ ಕೊಡಿ ತಿನ್ಕೊಂಡು ತಿನ್ನಕ್ಕಾಗುತ್ತಾ? ಹೋಗಿರ್ಲ ತನಕ ಮರೆಯಲ್ಲ ಹೇಮೋ. ಉಪಯ ಪೀಸ್ ಅಂತ ಹಾಕೋ ಅಪ್ಪಂಗೆ ಅಮ್ಮಂಗೆ. ನೋ ಉಪಯ ಬೊಮ್ಮೆ ಇದು ಎಂಜಲೋ ಔಷಧಿ ತಿನ್ಬಾರ್ದು. ಓಕೆ ಗೈಸ್, ಹೋಪ್ಫುಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಗೊತ್ತಿದ್ದಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೋ ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಡಿಕ್ಸ್ ಲೈಕ್ ಕೊಡಿರಿ, ಇಷ್ಟ ಆದರೆ ಮಾತ್ರ ಲೈಕ್ ಕೊಡಿರಿ. ಓಕೆನಾ? ಇಷ್ಟ ಆಗಲ್ಲ ಅಂದರೆ ಅವ್ರು ನೋಡೋದೇ ಇಲ್ಲ. ಯಾವುದೇ ಒಂದು ವಿಷಯರ ಬಲವಂತವಾಗಿ ಪ್ರೀತಿ ಪಡ್ಕೋಬಾರ್ದು, ಬಲವಂತದಿಂದ ಪ್ರೀತಿ ಮಾಡಲೂಬಾರ್ದು. ಸೊ ಇದು ನನ್ನ ಪಾಲಿಸಿ. ಬಲವಂತವಾಗಿ ಪ್ರೀತಿನೂ ಮಾಡಬಾರ್ದು, ಬಲವಂತವಾಗಿ ಪ್ರೀತಿಸ್ಕೊಳ್ಳೂಬಾರ್ದು. ಅಲ್ಲ ಮಮ್ಮಿ, ಇಷ್ಟು ಎಲ್ಲ ಏನೇ ಇದ್ರು ಅವರು ಮನಸ್ಸಾಕ್ಷಿ ಇಷ್ಟಪಟ್ಟು ಅಮ್ಮಂಗೆ ಇಟ್ಟಿರೋದು ಮಾಡಬಾರ್ದು. ಅಮ್ಮಂಗೆ ಇಟ್ಟಿರೋದು ಅಮ್ಮನ ಹೆಸರು ಹೇಳಿದ್ದೀನಿ ಅಲ್ಲಿ ಇಟ್ಟಿರೋದು. ನನ್ ಜೊತೆ ಕಿತ್ಕೊಂಡ್ಬಿಟ್ಟು ಪ್ರೀತಿ ಅನ್ಬಿಟ್ರೆ ನನ್ ಪ್ರೀತಿ ಅದು. ನನ್ ಪ್ರೀತಿ ಈಗ ಅಂಗಡಿಲಿ ಹೋಗ್ಬಿಟ್ಟು ಆರ್ಡರ್ ಸೇಬ್ ಎತ್ಕೊಂಡು ತಿನ್ಬಿಟ್ಟು ಯಾಕಂತ ನನ್ ಪ್ರೀತಿ ಅಂದ್ರೆ ಬಿಟ್ಬಿಡ್ತಾರೆ. ಬಲವಂತ ನನ್ ವ್ಯಕ್ತಿ ಕಡೆ ಹೇಳಿದ್ ಕಣ ಇಷ್ಟ ಪಡೋದನ್ನ ತಿನ್ನೋದನ್ನಲ್ಲ ತಿನ್ನೋದು ಇಷ್ಟ. ಮತ್ತೆ ಎಲ್ಲರೂ ಎಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ನನ್ ಪ್ರೀತಿ ಅನ್ಬಿಟ್ಟು ನನ್ ಪ್ರೀತಿ ಅಂತ ತಿನ್ಬಿಡ್ತೀಯ? ಲಾಜಿಕ್ ತಿನ್ಸಿನ ಮಾಮಮ್ಮಿ ಅಂತೂ. ಕ್ಯಾಮ್ರಾ ಮುಂದೆ ಯಾಕ್ರ ನಾಟಕ ಆಡ್ತೀರಾ? ಒಳ್ಳೆ ಹಬ್ಬ ಅಮ್ಮ ಗಾಳಿ ಯಾಕ್ರ ಹೋಗ್ಬೇಕು ಇವೆಲ್ಲ ನಿಮ್ಗೆ? ಒಳ್ಳೆ ಗಾಳಿ ನೀರು ಬೆಳಕು ಮಾರ್ಕೆಟ್ ಅಲ್ಲಿ ಹಣ್ಣು ತರಕಾರಿ ಇದ್ರೆ ಬದುಕ್ತೀರಾ? ಜನರ ರೇಟ್ ಫಿಕ್ಸ್ ಆಗಿದೆ, ಮರಣ ರೇಟ್ ಬರ್ಬಿಟ್ಟು ಇಲ್ಲೇನ ಹೇಳ್ತಾ ಇರ್ತಾನೆ ಇರುವಾಗಣ ಅಂತ ಕ್ಯಾಮ್ರಾ ಮುಂದೆ. ಬಿಡ ಸಾಕು, ಏ 300 ರೂಪಾಯಿ ಕೊಟ್ಟಿದ್ದು ನನಗೆ ಒಬ್ಬನಿಗೆ ಅಂತ ಅಷ್ಟೇ. ಗಾಸ್ ಯಾವಾಗ ಸ್ಟ್ರೈಟ್ ಫಾರ್ವರ್ಡ್ ಅಷ್ಟೇ, ಯಾವತ್ತು ಲೈಫಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಇರಬಾರ್ದು. ಯಾವಾಗ ಲೆಫ್ಟ್ ರೈಟ್ ಹೋಗ್ಬೇಕು, ಸ್ಟ್ರೈಟ್ ಫಾರ್ವರ್ಡ್ ಹೋಗ್ಬಿಟ್ರೆ ದಬಾಕೊಂಡ್ಬಿಡ್ತೀರಾ. ನಾವು ಯಾವಾಗ ಫ್ಲೈಟಲ್ಲಿ ಹೋಗೋದು ಅದಕ್ಕೆ ಸ್ಟ್ರೈಟ್ ಹೋಗೋದು. ಎಡಿಟಿಂಗ್ ಮಾಡ್ತೀನಿ ಬಿಡು. ಓಕೆ ಗಾಯ್ಸ್, ಈ ವಿಡಿಯೋ ಹೋಪ್ಫುಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹಲೋ ಹೇಳೋ ಜಸ್ಟ್ ಎ ಮಿನಿಟ್ ಗಾಯ್ಸ್. ಫಸ್ಟ್ ಟೈಮು ತಿಂದಿದ್ದು ಪಾಟ್ ಬಿರಿಯಾನಿ, ಅಂದರೆ ಮಣ್ಣಿನ ಮಡಿಕೆಯ ಬಿರಿಯಾನಿ. ಸೊ ನನಗಂತೂ ಇಷ್ಟ ಆಯಿತು. ಮಡಿಕೆನಲ್ಲಿ ಯೂಶ್ವಲಿ ಹೇಳ್ತಾರೆ, ಒಂದು ಮಾತಿದೆ, ಮಡಿಕೆನಲ್ಲಿ ಕುಕ್ ಮಾಡಿದ್ರೆ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ. ಸೊ ಆಗಿನ ಕಾಲದಲ್ಲೆಲ್ಲ ಅವಾಗ ಮಡಿಕೆಲಿ ಕುಕ್ ಮಾಡೋರು. ಸೊ ಇವಾಗ ಕಾಲ ಚೇಂಜ್ ಆದ್ರೂ ಈಗ ಮಡಿಕೆಲಿ ಕುಕ್ ಮಾಡಿ ತಿನ್ನೋದೇ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಅದು ಇನ್ನೂ ಕಾಸ್ಟ್ಲಿ. ಹಾಂ, ಅದೊಂಥರ ಕಾಲಚಕ್ರ ಹಿಂಗೆ ಬರುತ್ತೆ ಅಂತಾರಲ್ಲ ಆ ಥರ. ಸೊ ಮಡಿಕೆಯಲ್ಲಿ ತಿಂದಿದ್ದು ತುಂಬಾ ಖುಷಿ ಕೊಡ್ತು, ಆ್ಯಂಡ್ ತುಂಬಾ ರುಚಿಯಾಗಿತ್ತು. ನಿಮ್ಮ ಏರಿಯಾದಲ್ಲೂ ಈ ಪಾಟ್ ಫುಲ್ಲು ಕ್ಲೇ ಪಾಟ್ ಬಿರಿಯಾನಿಸ್ ಇದ್ದರೆ ತರಿಸ್ಕೊಂಡು ಟ್ರೈ ಮಾಡಿ, ಹೋಪ್ಫುಲ್ಲಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಹೇಶ್ ಶೆಟ್ಟಿ ಅವರು ಏನಾರು ಹೇಳ್ತೀರಾ? ಅಷ್ಟೇನಿಲ್ಲ, ಟ್ರೈ ಮಾಡಿ ಎಲ್ಲ ಥರನೂ ತಿನ್ನಬೇಕು. ಸೊ ನಾನು ಇದು ಫಸ್ಟ್ ಟೈಮ್ ತಿಂದಿದ್ದು ಪಾಟ್ ಬಿರಿಯಾನಿ, ತಿಂದಿರಲಿಲ್ಲ. ತುಂಬಾ ಚೆನ್ನಾಗಿದೆ, ನಿಮ್ಗೆ ಯಾವಾಗ ಟೈಮ್ ಸಿಕ್ತಾಗ ತಿನ್ನಬೇಕು ಅನಿಸ್ದಾಗ ತಿನ್ನಿ, ಚೆನ್ನಾಗಿದೆ. ಓಕೆ, ಇದಿಷ್ಟು ಇವತ್ತಿನ ವ್ಲಾಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಭೇಟಿ ಆಗ್ತೀವಿ. ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.